यदिहास्ति तदन्यत्र यन्नेहास्ति न तत् क्वचित्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरिः ॐ। मातरं परमप्रीतः तथा भुजगसत्तमः आविश्य वाजिनं मुख्यं वालो भूत्वाञ्जनप्रभः। ಕೆಲವು ಒಪ್ಪಿಕೊಂಡವು, ಒಪ್ಪಿಕೊಂಡವುಗಳು ಅಮ್ಮ ಹೇಳಿದ್ದು ಕೇಳಬೇಕು, ಇಲ್ಲಾಂದರೆ ನಮಗೂ ಕೂಡ ಇದೇ ರೀತಿ ಸಾವು ಬರಬಹುದು ಅಂತ ಯೋಚಿಸಿ ಇನ್ನೂ ಬೆಳಗ್ಗೆ ಆಗುವ ಮುಂಚೆ ವಾಜಿನಂ ಆ ಮುಖ್ಯ ವಾಜಿನವನ್ನು, ವಾಜಿನ ಅಂದರೆ ಆ ಕುದುರೆಯ ಬಾಲವನ್ನು ಹೋಗಿ ಹಿಂದಕ್ಕೆ ಸೇರಿ ಅಂಜನ ಪ್ರಭಃ ಕಪ್ಪಾದ ಪ್ರಭೆಯನ್ನು ಉಂಟಾಗುವಂತೆ, ಬಾಲ ಪೂರ್ತಿ ಕಪ್ಪಾಗ ಕಾಣುವಂತೆ ಸೇರಿಕೊಂಡವು. ಮರು ದಿವಸ ಎದ್ರು ಕತ್ತಲೆ ಕಳೆಯಿತು, ಕಳೆದು ಬೆಳಗ್ಗೆ ಹೊರಟಿದ್ದಾರೆ. ಸಾಗರಂ ಸಾಗರಸ್ಥಂ ಪರಂಪಾರಂ ವೇಲಾವನ ವಿಭೂಷಿತಂ ಜಗ್ಮತು ಸ್ತುರಗಂ ದ್ರಷ್ಟುಂ ತುರಗಂ ದ್ರಷ್ಟುಂ. ತುರಗ ಅಂದರೆ ಕುದುರೆ, ತುರ ಅಂದರೆ ವೇಗ. ನಾವು ಅದನ್ನು ಕನ್ನಡದಲ್ಲಿ ತ್ವರೆ ಅಂತೀವಿ, ತ್ವರೆ ಮಾಡು, ತ್ವರೆ ಮಾಡು ಅಂತ, ವೇಗ ಮಾಡು ಅಂತ. ಅದು ತುರ ಅನ್ನುವ ಶಬ್ದದ್ದೇ ಇನ್ನೊಂದು ಶಬ್ದ. ತುರ ತುರಂಗಚ್ಛತೀತಿ ತುರಗ, ವೇಗವಾಗಿ ಹೋಗುತ್ತೆ, ಅದರಿಂದಾಗಿ ಅದಕ್ಕೆ ತುರಗ ಅಂತಾರೆ. ತುರಂಗ ಅಂತಲೂ ಕರೀತಾರೆ, ತುರಗ ಅಂತಲೂ ಕರೀತಾರೆ. ಅಶ್ವಕ್ಕೆ ಎಷ್ಟೆಲ್ಲ ಪದ ಇದೆಯೋ ನೀವೆಲ್ಲ ಶಬ್ದವನ್ನು ಬಿಡಿಸಿ ನೋಡಿದರೆ ಅದರದ್ದೇ ಅದೊಂದು ವಿಶಿಷ್ಟ ಪದ, ಅದಕ್ಕೆ ವಿವರಣೆ ಇದೆ. ಆ ತುರಗವನ್ನು ನೋಡಲಿಕ್ಕೋಸ್ಕರ ಬೆಳಿಗ್ಗೆ ಬೇಗ ಸಮುದ್ರದ ತೀರಕ್ಕೆ ಬಂದಿದ್ದಾರೆ. ಎಂತಹ ಸಮುದ್ರ ಅಂತ ಒಂದು ಅಧ್ಯಾಯ ಇದೆ, ಸಮುದ್ರ ಹೇಗಿದೆ ಅಂತ. ವಸ್ತುತಃ ಇದನ್ನು ನಾವು ಸಮುದ್ರದ ಬಗ್ಗೆ ಅಧ್ಯಯನ ಮಾಡುವವರಿಗೆ ಹೇಳಿದರೆ ತುಂಬ ವಿಷಯಗಳು ಸಿಗುತ್ತೆ ಅವರಿಗೆ. ಹೇಗಿರುತ್ತೆ ಸಮುದ್ರದಲ್ಲಿ, ಯಾವ ಯಾವ ರೀತಿಯ ಸಮುದ್ರ ಇರುತ್ತೆ ಸಮುದ್ರದಲ್ಲಿ, ನಮಗೆ ಮೇಲ್ನೋಟಕ್ಕೆ ಅದರ ತೆರೆಯ ಪ್ರಮಾಣವನ್ನು ನೋಡಿ ಇಲ್ಲಿ ಎಂಥ ಜೀವಿಗಳು ವಾಸವಾಗ್ತವೆ, ಎಂಥ ಜೀವಿಗಳು ವಾಸ ಮಾಡುವುದಿಲ್ಲ, ಎಷ್ಟು ಆಳದ ತನಕ ಇದರ ಹರಿವು ಇರುತ್ತೆ ಮುಂದಿನ ತನಕ, ಇಲ್ಲಿ ನಿಧಿಯ ನಿಕ್ಷೇಪ ಇರಬಹುದಾ, ಎಣ್ಣೆಯ ನಿಕ್ಷೇಪ ಸಿಗಬಹುದಾ, ಇದೆಲ್ಲವನ್ನು ಗುರುತಿಸ್ಲಿಕ್ಕಾಗುವ ಅನೇಕ ಸಮುದ್ರದ ಬಗ್ಗೆ ಚಿಂತನೆ ಮಾಡುವಂಥವರಿಗೆ ಬೇಕಾದಷ್ಟು ವಿಷಯಗಳು ಇಲ್ಲಿ ಸಿಗುತ್ತೆ. ನಾನು ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗಿದ್ರು, ಒಟ್ಟು ಅಗಾಧವಾದ ಸಮುದ್ರ. ಆ ಸಮುದ್ರದಿಂದ ನಾಗಾಷ್ಟ ಸಂವಿಧಂ ಕೃತ್ವ ಕರ್ತವ್ಯಮಿತಿ ತದ್ವಚಃ ನಿಸ್ನೇಹ ವೈದೇ ದಹೇನ್ ಮಾತಾ ಅಸಂಪ್ರಾಪ್ತ ಮನೋರಥ ಕೃಷ್ಣಂ ಪುಚ್ಛಂ ಕರಿಷ್ಯಾಮ ಸ್ತುರಗಸ್ಯನ ಸಂಶಯ. ಅವರು ಹೊರಡುವಾಗ ಕುದುರೆ ಹೊರಡಬೇಕಾದ್ರೆ ಮತ್ತೆ ಎಲ್ಲ ಇನ್ನು ಚೂರು ಎಲ್ಲಿಯಾದರೂ ಡೌಟ್ ಬಂದರೆ ಗೊತ್ತಾಗಿಬಿಡುತ್ತೆ ಅಂತ ಹೇಳಿ ಮತ್ತೊಂದು ಸರ್ತಿ ಕೆಲವು ಇಳಿದು ನೋಡಿದ್ವಂತೆ. ಇನ್ನು ಎಲ್ಲಿಯಾದರೂ ಬಾಲದಲ್ಲಿ ಸ್ವಲ್ಪ ಬೆಳ್ಳಗೆ ಬೆಳ್ಳಗಿದ್ದದ್ದು ಕಾಣುತ್ತಾ, ಅಥವಾ ಹೊರಗಿಂದ ನೋಡುವಾಗ ಇದು ಟೋಪನ್ ಇಟ್ಟದ್ದು ಅಂತ ಗೊತ್ತಾಗುವ ಹಾಗೆ ಗೊತ್ತಾಗಿಬಿಟ್ರೆ ಅಂತ ಯೋಚನೆ ಮಾಡಿ ಮತ್ತೆ ನೋಡಿಕೊಂಡು ಅಮ್ಮ ಶಪಿಸಿಯಾಳು. ಅದರಿಂದಾಗಿ ಸರಿಯಾಗಿ ನಾವು ಸಿಕ್ಕಿಕೊಳ್ಳಬೇಕು ಅಂತ ಸಿಕ್ಕಿಸಿಕೊಂಡು ಅದು ಹೊರಡುವಾಗ ಎಲ್ಲ ಸಿದ್ಧರಾಗಿ ಬಾಲದ ಪೂರ್ಣ ಪ್ರಮಾಣ ಕಪ್ಪಾಗಿ ಕಾಣುವಂತೆ ನಿಂತುಕೊಂಡವು. ಅಭವದ್ ದುಃಖ ಸಂತಪ್ತ ದಾಸೀಭಾವಂ ಸಮಸ್ಥಿತ ತತಸ್ಸಾ ವಿನತ ತಸ್ಮಿನ್ ಪಣಿತೇ ನ ಪರಾಜಿತ. ಬಂತು ಬೆಳಗ್ಗೆ, ನೋಡಿದರು ಹೋಗ್ತಾ ಇದೆ ಬಾಲ, ಅಲ್ಲಾಡಿಸ್ತಾ ಇದೆ. ಅಲ್ಲಾಡಿಸುವಾಗ ಕಪ್ಪಗೆ ದಪ್ಪಗೆ ದಪ್ಪಗೆ ಹಾಕಿದ್ದು ಸ್ವಲ್ಪ ಸೇರಿಕೊಂಡಿತ್ತಲ್ಲ, ಕಾಣಿಸ್ತಾ ಇದೆ. ಇವಳು ನೋಡಿದ್ಲು, ನೋಡಿದರೆ ದುಃಖ ಆಯಿತು ಅವಳಿಗೆ, ವಿನತೆಗೆ. ಯೋಚನೆ ಮಾಡಿದ್ಲು, ತತಸ್ಸ ವಿನತ ತಸ್ಮಿನ್ ಪಣಿತೇನ ಪರಾಜಿತ. ಸೋತ್ಲು, ಕಪ್ಪಗಿದೆ ಅಂತ ಅನ್ನೋದ್ರಿಂದ ಸೋತದ್ದು ಈಗ ಯಾರು ಕದ್ರು ಅಲ್ಲ, ವಿನತ ಸೋತವಳೆ. ಅಭವದ್ ದುಃಖ ಸಂತಪ್ತ ದಾಸೀಭಾವಂ, ನೀನು ಇನ್ನು ಮುಂದೆ ಕದ್ರುವಿನ ಮನೆಯಲ್ಲಿ ಪಾತ್ರೆ ತೊಳಿಬೇಕು ಅಂತ ಅವಳಿಗೆ ಆದೇಶ ಮಾಡಿ ದಾಸ್ಯವನ್ನು ಸ್ವೀಕರಿಸುವಂತೆ ಪಂದ್ಯದ ಪ್ರಕಾರ ಹೇಳಿದರು. ಅವಳು ವಿನಾ ಮಾತ್ರ ಮಹಾತೇಜ ವಿದಾರ್ಯಂಡಮಜಾಯತ. ಈ ಹೊತ್ತಿನಲ್ಲೇ ಗರುಡನು ಹುಟ್ಟಿದ. ಸ್ವಲ್ಪ ದಿವಸ ಆದಮೇಲೆ, ಅಂದರೆ ಸುಮಾರು ದಿವಸ ಕಳೆದಿದೆ, ತಾನಾಗಿ ಹುಟ್ಟಿತು. ಮೊದಲಿದ್ದು ಗಡಿಬಿಡಿಯಲ್ಲಿ ಹುಟ್ಟಿತು, ಅದು ಅರ್ಧಮರ್ಧ ಬೆಳೆದಿತ್ತು. ಅರುಣಾಗಿ ಹುಟ್ಟಿ ಕೊನೆಗೆ ಕಾಲು ಬೆಳೆಯದೆ ಸಿಟ್ಟು ಮಾಡಿಕೊಂಡು ದಾಸಿಯಾಗು ಅಂತ ಅಮ್ಮನನ್ನು ಶಪಿಸಿದ್ದು ಅದೇ ಅರುಣ. ಹೇಳಿದ್ದ, ನೀನು ಕಾದು ತಾಳ್ಮೆಯಿಂದ ಮಗು ಬರುವ ತನಕವೂ ನಿಷ್ಠೆಯಿಂದ ಇದ್ದರೆ ಮಾತ್ರ ನಿನಗೆ ದಾಸೀಭಾವ ಬಿಡುಗಡೆ ಆಗುತ್ತೆ, ಇಲ್ಲಾಂದರೆ ಅದು ಆಗಲಿ ಕಷ್ಟ ಇದೆ ಅಂತ ಹೇಳಿದ್ದಕ್ಕೆ ಅವಳು ಕಾದು 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 ಆ ಬಂಗಾರದ ಮೊಟ್ಟೆ ಬಿಡಿಸಿಕೊಂಡಿತು. ಬಿಡಿಸಿಕೊಂಡಾಗ ಜಗತ್ತಿನಾದ್ಯಂತ ಬೆಳಕಿನ ಪ್ರಭೆ ಹರಿಯಿತು ಅಂತ ಹೇಳ್ತಾರೆ. ಅದೇ ಅವಳ ಆ ಎದುರುಗಡೆಯ ಮೊಟ್ಟೆಯ ಮುಂದೆ ನಿಂತಿದ್ದಾಳೆ, ಮೈಮೇಲೆ ಬಂಗಾರ ಚೆಲ್ಲಿದ ಹಾಗೆ ಬೆಳಕು ಬೀಳ್ತಾ ಇದೆ ಮೈಮೇಲೆ.
ಬಹಳ ಆಶ್ಚರ್ಯಪಟ್ಟು ನೋಡ್ತಾ ಇದ್ದಾಳೆ. ಅದು ಆಕಾಶವನ್ನು ವ್ಯಾಪಿಸಿಕೊಂಡು ನಿಂತಿತಂತೆ ಆ ಬೆಳಕು. ಬರೀ ಬೆಳಕು ಮಾತ್ರ ಆಗಿರಲಿಲ್ಲ, ಕಾಮರೂಪ ಕಾಮಗಮಃ ಕಾಮವೀಜೋ ವಿಹಂಗಮಃ. ಕಾಮರೂಪ ಅದು ಬೇಕಾದ ಆಕಾರಕ್ಕೆ ಬದಲಾಗ್ತಾ ಇತ್ತು, ಕಾಮಗಮಃ ಬೇಕಾದ ಕಡೆಗೆ ಹೋಗ್ತಾ ಇತ್ತು. ಕಣ್ಣಿನಿಂದ ನೋಡ್ತಾ ಇರಬೇಕಾದ್ರೆ ನಾವು ಏನು ನೋಡ್ತಾ ಇದ್ದೇವೆ ಅಂತ ಗೊತ್ತಾಗಲಿಲ್ಲ ಯಾರಿಗೂ, ಯಾಕೆಂದರೆ ಅದು ಅಷ್ಟು ವಿಸ್ತಾರವಾದ ಶರೀರವನ್ನು ಹೊಂದಿತ್ತು. ಈಗ ನಮಗೆ ಕಣ್ಣಿನ ಹತ್ತಿರಕ್ಕೆ ಕೈಯನ್ನು ಇಟ್ಟರೆ ಏನು ಕಾಣಲ್ಲ, ಕೈ ಇಟ್ಟದ್ದು ಕಾಲಿಟ್ಟದ್ದು ಎರಡೂ ಗೊತ್ತಾಗಲ್ಲ. ದೂರಕ್ಕೆ ದೂರಕ್ಕೆ ಹೋದ ಹಾಗೆ ಅದು ಏನು ಶೇಪು ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಅಂದರೆ ಅದು ಕಣ್ಣಿನ ಹತ್ತಿರಕ್ಕೆ ಬಂದದ್ದಕ್ಕೆ ಕಾರಣ ಅದು ಕಣ್ಣಿನ ದರ್ಶನದ ದೃಷ್ಟಿಯ ಪ್ರಮಾಣಕ್ಕಿಂತ ಕಣ್ಣಿನ ಭಾಗ ದೊಡ್ಡದು, ಅಂದರೆ ಕೈಯ ಅಗಲ ದೊಡ್ಡದು. ಹಾಗೆ ಇಡೀ ಆಕಾಶವನ್ನು ವ್ಯಾಪಿಸಿದ ಆ ಶರೀರವನ್ನು, ಮೊಟ್ಟೆಯಿಂದ ಬಂದದ್ದು ಇಡೀ ಆಕಾಶವನ್ನು ವ್ಯಾಪಿಸಿ ನಿಂತಿದೆ. ನೋಡೋರಿಗೆ ಯಾರಿಗೂ ನಾವು ಏನು ನೋಡ್ತಾ ಇದ್ದೇವೆ ಗೊತ್ತಾಗ್ತಾ ಇಲ್ಲ, ಬರೀ ಬೆಳಕು ಬೆಳಕು ಬೆಳಕು, ಬಂಗಾರದ ಬೆಳಕು. ಸುದ್ದಿ ಹೋಯಿತು ದೇವತೆಗಳ ಲೋಕಕ್ಕೆ, ಎಲ್ಲ ಕಡೆಗೆ ಮಿಂಚು ಬಂತು, ಏನೋ ಆಗ್ತಾ ಇದೆ, ಏನೋ ಆಗ್ತಾ ಇದೆ, ಏನೋ ಆಗ್ತಾ ಇದೆ ಅಂತ. ಅವರಿಗೂ ಆಶ್ಚರ್ಯ, ಏನು ನೋಡಲಿಕ್ಕೆ ಏನು ನೋಡಿದ್ರು ಗೊತ್ತಾಗ್ತಿಲ್ಲ ಅವರಿಗೂ ಕೂಡ. ಆವಾಗ ದೇವತೆಗಳೆಲ್ಲ ಓಡಿ ಬಂದರು, ಓಡಿ ಬಂದು ಆ ಗರುಡನ ಮೇಲೆ, ಇದು ಯಾವುದೋ ನಮ್ಮ ಮೇಲೆ ದುಷ್ಟಶಕ್ತಿ ನಮ್ಮನ್ನು ದಾಳಿ ಮಾಡಲಿಕ್ಕೆ ಬಂದಿದೆ ಅಂತ ಅಂದ್ಕೊಂಡು ತಮ್ಮ ಎಲ್ಲ ಅಸ್ತ್ರಗಳನ್ನು ಸೇರಿಸಿ ಒಟ್ಟಿಗೆ ಎಸ್ತ್ರಂತೆ. ಒಟ್ಟಿಗೆ ಎಸ್ತ್ರೆ ಆ ಇಡೀ ಎಷ್ಟೋ ವ್ಯಾಪ್ತಿ ಉಳ್ಳಂತಹ ಅದರ ಶರೀರದಿಂದ ಒಂದು ಸಣ್ಣ ಗರಿ ಕೆಳಗೆ ಬಿತ್ತಂತೆ. ಅದು ರೆಕ್ಕೆ ಬಿಚ್ಚಿ ನಿಂತಿತ್ತು, ಅದರ ಒಂದು ಸಣ್ಣ ಗರಿ ಕೆಳಗೆ ಬಿತ್ತಂತೆ. ಅಂದರೆ ಅವರ ವಜ್ರಾಯುಧ ಆ ಕಡೆಯಿಂದ ಇನ್ನೂ ಅವರು ಮತ್ತೊಬ್ಬರು ಮಗದೊಬ್ಬರು ಯಾರು ಯಾರ್ಯಾರು ದೇವತೆಗಳಿದ್ದರು ಅವರು ಎಲ್ಲ ಆಯುಧಗಳನ್ನು ಎಸೆದು ಅದು ಆದ ಕೆಲಸ ಬರೀ ಒಂದು ಸಣ್ಣ ಗರಿ ಕೆಳಗೆ ಬಿತ್ತು. ಆಗ ಅವರು ಬಂದು ಪ್ರಾರ್ಥನೆ ಮಾಡಿದ್ರಂತೆ, ನಮ್ಮಿಂದ ಏನು ನಡೆಯಲ್ಲ, ಯಾವಾಗಲೂ ಸೋಲ್ತೇವೆ ಅಂತ ಅನಿಸಿದಾಗ ಸ್ವಲ್ಪ ಶರಣಾಗೋದು ಜಾಸ್ತಿ. ಹಾಗೆ ದೇವತೆಗಳು ಶರಣಾದ್ರಂತೆ. ಅದು ವಾಲಕಿಲ್ಲರ ತಪಸ್ಸಿನ ಪ್ರಭಾವವೂ ಹಾಗೆ. ವಾಲಕಿಲ್ಲರು ತಪಸ್ಸು ಮಾಡುವಾಗಲೇ ದೇವತೆಗಳನ್ನು ಮೀರುವಂತಹ ಶಕ್ತಿಶಾಲಿಯಾದ ಮಗು ನಿನಗೆ ಹುಟ್ಟತ್ತೆ ಅಂತಲೇ ಆ ಗರ್ಭವನ್ನು ಆಧಾನ ಮಾಡಿದ್ದು. ಹಾಗಾಗಿ ವಿನತೆಯಲ್ಲಿ ಹುಟ್ಟಿದ ಹುಡುಗ ಆ ಮಗು ಅದು ಸಾಮಾನ್ಯ ಅಲ್ಲ, ಗರುಡ. ಅವನನ್ನು ಸ್ತೋತ್ರ ಮಾಡ್ತಾರೆ, ಋಷಿಸ್ತ್ವಂ ಮಹಾಭಾಗಸ್ತ್ವಂ ದೇವಃ ಪತಗೇಶ್ವರಃ. ಪತಗ ಅಂತಂದರೆ ಹಕ್ಕಿಗಳು, ಹಕ್ಕಿಗಳಲ್ಲಿ ಒಡೆಯ. ಹಕ್ಕಿಗಳಿಗೆ ಒಡೆಯನಾದಂತಹ ನೀನು ನಮ್ಮನ್ನು ದಯವಿಟ್ಟು ಕ್ಷಮಿಸಬೇಕು, ನಿನ್ನ ಸಾಮರ್ಥ್ಯ ಅರಿತುಕೊಳ್ಳದೆ ನಿನ್ನ ಮೇಲೆ ಯುದ್ಧಕ್ಕೆ ಬಂದ್ವಿ ಅಂತ ಒಂದಿಷ್ಟು ಉದ್ದದ ಸ್ತುತಿ ಇದೆ. ಸ್ತೋತ್ರಗಳಲ್ಲಿ ಅವನ ಬಗ್ಗೆ ಎಲ್ಲ ಹೊಗಳುತ್ತಾರೆ, ನೀನು ಎಂಥವನು, ಸಾಮಾನ್ಯ ಅಲ್ಲ, ನಿನ್ನನ್ನು ಸ್ತೋತ್ರ ಮಾಡಿ ನಿನ್ನನ್ನು ನೆನಪಿಸಿಕೊಂಡು ಯಾರೆಲ್ಲ ಬದುಕ್ತಾರೋ. ಒಂದು ವಿಷಹರ ಗರುಡ ಅಂದರೆ, ಎರಡನೇದ್ದು ಗರುಡನಿಗೆ ಹೇಳುವಂಥದ್ದು ನಮಗೆ ಶಾಸ್ತ್ರದ ತಿಳುವಳಿಕೆ, ಅಂತರಂಗದ ಜ್ಞಾನ, ಹೊರಗಿದ್ದಲ್ಲ. ಅಂತರಂಗದ ಜ್ಞಾನ ಬರಬೇಕು ಅಂತಂದರೆ ಗರುಡ ವಾಹನನನ್ನು ಚಿಂತನೆ ಮಾಡಬೇಕು ಅಂತ. ಅಂದರೆ ಗರುಡನ ಮೇಲೆ ಕೂತು ಒಟ್ಟಿಗೆ ನಾರಾಯಣ ಇರುವ ಹಾಗೆ, ಗರುಡನ ಜೊತೆಗಿರುವ ನಾರಾಯಣನನ್ನು ಚಿಂತನೆ ಮಾಡಿದರೆ ನಮಗೆ ಶಾಸ್ತ್ರಜ್ಞಾನ ಚೆನ್ನಾಗಿ ಬರುತ್ತೆ. ಅಂತರಂಗದ ತಿಳುವಳಿಕೆ, ಯಾವುದು ನಮ್ಮ ಕಣ್ಣಿಗೆ ಕಾಣದೇ ಇರುವ ಅತೀತವೋ ಅದರ ಬಗ್ಗೆ ಅರಿವು ಕೊಡುವುದು ವೇದ. ಲೋಕದ ಬಗ್ಗೆ ವಿಷಯ ತಿಳಿಸ್ಲಿಕ್ಕೆ ಬೇಕಾದಷ್ಟು ಸೈನ್ಸ್ ಬುಕ್ಗಳು ನಮಗೆ ಸಿಗುತ್ತೆ, ಆದರೆ ಕಾಣದೇ ಇರುವ ಸತ್ಯವನ್ನು ತಿಳಿಸ್ಲಿಕ್ಕೆ ಬೇಕಾದದ್ದು ವೇದ. ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ನಮಗೆ ಅತೀತವಾದ ಶಕ್ತಿಯನ್ನು ತಿಳಿಸ್ಲಿಕ್ಕೊಳ್ಳಿಕ್ಕೆ ನೀನೇ ಬೇಕು ಅಂತ ಪ್ರಾರ್ಥಿಸಿ ಕೊನೆಗೆ ಹೀಗೆ ಸ್ತೋತ್ರ ಮಾಡಿದ ಮೇಲೆ ಸುಪರ್ಣ ಸ್ವಲ್ಪ ಸಮಾಧಾನಕ್ಕೆ ಬರ್ತಾನೆ. ಸಮಾಧಾನ ಆಗಿ ಅವರನ್ನು ಮೊದಲು ಅವನು ಹೇಳಿದ್ದು ಹಾಗೆ ನಿನ್ನಕ್ಕಿಂತ ಶಕ್ತಿ ಜಾಸ್ತಿ ಅಂತ ತೋರಿಸಿಕೊಟ್ಟು ಆಮೇಲೆ ನಿನಗೆ ಮಿತ್ರನಾಗ್ತಾನೆ ಅಂತನೂ ಹೇಳಿದ್ದ. ಅದೇ ರೀತಿ ದೇವತೆಗಳಿಗೆ ಪರವಾಗಿ ಮಾತನಾಡ್ತಾ, ಇಲ್ಲ ನಿಮಗೆ ವಿರುದ್ಧವಾಗಿ ನಾನು ನಿಲ್ತಾ ಇಲ್ಲ, ನನ್ನ ಸಾಮರ್ಥ್ಯ ನಿಮಗೆ ಗೊತ್ತಿರಲಿ ಅಂತ ತೋರಿಸಿಕೊಟ್ಟದ್ದಷ್ಟೇ ಅಂತ ಹೀಗೆ ಮಾತಾಡಿ ಸುಪರ್ಣ, ನಮೇ ಸರ್ವಾಣಿ ಭೂತಾನಿ ವಿಭಿಯುರು ದೇಹ ದರ್ಶನಾತ್ ಭೀಮರೂಪಾತ್ ಸಮುದ್ವಿಗ್ನಾಹ ತಸ್ಮಾತ್ ತೇಜಸ್ತು ಸಂಹರೇ. ನಾನು ಖಂಡಿತ ಯಾರನ್ನು ಭಯಪಡಿಸಬೇಕು ಅಂತನ್ನುವ ಕಾರಣಕ್ಕಾಗಿ ಈ ದೊಡ್ಡ ಶರೀರವನ್ನು ತೆಗೆದುಕೊಂಡದ್ದಲ್ಲ, ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಭಯ ಆಗ್ತಾ ಇದೆ, ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ನನ್ನ ತೇಜಸ್ಸನ್ನು ಕಡಿಮೆ ಮಾಡಿ ಯಥಾಪ್ರಕಾರ ನಿಮ್ಮಂತೆ ಒಬ್ಬನಾಗಿ ಮಧ್ಯದಲ್ಲಿ ನಿಂತಿರ್ತೇನೆ, ನನಗೂ ಅದೇ ಇಷ್ಟ. ಸಹಾಯ ಏವ ಕಾರ್ಯೇಷು ನ ಚ ಕೃಚ್ಛ್ರೇಷು ದೃಶ್ಯತೆ ಪಶ್ಯಂತಿ ಗ್ರಸ್ಯಮಾನಂ ಮಾಂ ಸಹಂತೆ ವೈದ್ವಿವೌಕಸಃ. ಇಲ್ಲಿ ಪ್ರಮತಿಯ ಹತ್ತಿರ ರುರು ಕೇಳ್ತಾ ಇದ್ದ ಕಥೆ ಇದು. ವಸ್ತುತಃ ನೆನಪಿದೆ ನಿಮಗೆ, ಹಿಂದೆ ಅವನು ಕೇಳಿದ, ಯಾರು ಡುಂಡುಭ ಹೇಳಿದ್ದ, ಇದು ಹೀಗೆ ಆದದ್ದು ಸರ್ಪ ಸತ್ರ ಆಗಲಿಕ್ಕೆ ಕಾರಣವೇ ಈ ರೀತಿ ಒಬ್ಬನ ದುಡುಕು ಅಂತ. ನೀವು ಹೇಳು ಅಂತ ಹೇಳಿದಾಗ ನಾನು ಹೇಳಲ್ಲ, ನಿನಗೆ ಹೇಳೋರೊಬ್ಬರು ಸಿಗ್ತಾರೆ, ಆವಾಗ ನಿನಗೆ ಆ ವಿಷಯ ಗೊತ್ತಾಗುತ್ತೆ ಅಂತ. ಇಷ್ಟೂ ಕತೆ ಹೇಳಿದ್ದು ಇಲ್ಲಿ ತನಕ ಪ್ರಮತಿ ತನ್ನ ಮಗನಾದ ರುರುವಿಗೆ. ಪ್ರಮತಿ ರುರುವಿಗೆ ಹೇಳಿದ ಅಂತ ವೈಶಂಪಾಯನರು ಜನಮೇಜನಿಗೆ ಹೇಳಿದ್ದು, ಮತ್ತೆ ಸೂತರು ಶೌನಕರಿಗೆ ಹೇಳಿದ್ದನ್ನು. ಅರ್ಥ ಆಯ್ತಾ?
ಹೀಗೆ ಕಥೆಯೊಳಗೆ ಕತೆ, ಕಥೆಯೊಳಗೆ ಕತೆ ಅಂತ ಒಳಗೆ ಸಿಕ್ಕಿಕೊಂಡ ಕತೆ ಇದು. ಹೀಗೆ ಪ್ರಮತಿ ರುರುವಿಗೆ ಹೇಳಿದ್ದು, ಸೂತ ಪುರಾಣಿಕರು ಶೌನಕರಿಗೆ ಹೇಳಿದ್ದು, ಅದನ್ನು ಜನಮೇಜನಿಗೆ ವೈಶಂಪಾಯನರು ಹೇಳುವಂತಹ ಕಥೆಯ ಭಾಗಕ್ಕೆ ಬಂದು ಕಥೆ ನಿಂತಿದೆ. ಮುಂದುವರಿಯತ್ತೆ, ಮತ್ತೆ ಸೌತಿಗಳೇ ಹೇಳ್ತಾರೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.